हाय हेलो नमस्कार फ्रेंड्स वेलकम टू माय यूट्यूब चैनल इवतना नन वीडियो दल्ली वर्मालक्ष्मी हब्ब के टू स्टेप सारी ड्रैपिंग ना याव रीति माडोदु अंत तोरिस्ता इदीनि। मोदलु नावु सीरेय सेरगिन भागदिंद स्टार्ट माड्कोळ्ळोण। ईग नानु सेरगन्न माड्कोता इदीनि। सेरगिन मेले भाग बंदी बॉर्डर मेले बरो रीति माड्कोबेकागुत्ते। ई रीति चिक्क चिक्क प्लेट्स ना माड्कोंड्रे देवरिगे उडिसुवाग चेन्नागि काणिसुत्ते अंत एंड पर्फेक्ट आगि कूरुत्ते। ಸೆರಗಿನ ಪ್ಲೇಟ್ಸ್ ಎಲ್ಲ ಒಂದೇ ಅಳತೆಯಲ್ಲಿ ಮಾಡ್ಕೋಬೇಕಾಗುತ್ತೆ, ಆಗ ದೇವರಿಗೆ ಉಡಿಸಿದಾಗ ಚೆನ್ನಾಗಿ ಕಾಣಿಸುತ್ತೆ। ಲಾಸ್ಟ್ ಪ್ಲೇಟ್ ಏನಿದೆ ಅದು ಮೇಲೆ ಬರೋ ರೀತಿ ಪ್ಲೇಟ್ನ ಮಾಡ್ಕೋಬೇಕಾಗುತ್ತೆ। ನಾವು ಸೀರೆ ಉಡ್ಕೊಂಡಾಗ ಯಾವ ರೀತಿ ಪ್ಲೇಟ್ಸ್ ಮೇಲೆ ಬರುತ್ತಲ್ಲ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ। ಈಗ ಎಡ್ಜಸ್ ಎಲ್ಲ ಸರಿ ಮಾಡ್ತಾ ಇಲ್ಲಿ ನಾನು ಒಂದು ಗುಂಡ್ಪಿನ್ನ ಯೂಸ್ ಮಾಡ್ತಾ ಇದ್ದೀನಿ। ಫಸ್ಟ್ ಎಡ್ಜಿಗೆ ನಾನು ಗುಂಡ್ಪಿನ್ ಹಾಕೋತಾ ಇದ್ದೀನಿ ಟೈಟಾಗಿ ಸೀರೆ ಕೂರುತ್ತೆ ಅಂತ। ಈಗ ನಾನು ಸೀರೆಯ ಪ್ಲೇಟ್ಸ್ ಎಲ್ಲ ಸರಿ ಮಾಡ್ಕೊಂತ ಇಲ್ಲಿ ಕ್ಲಿಪ್ನ ಯೂಸ್ ಮಾಡಿ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ। ಹೀಗೆ ಪ್ಲೇಟ್ಸ್ ಎಲ್ಲ ಸರಿ ಮಾಡ್ಕೊಂತ ಜೋಡಿಸಿ ಕ್ಲಿಪ್ನ ಹಾಕೋತಾ ಇದ್ದೀನಿ। ಸುಮಾರು 1.5 ಮೀಟರಿಂದ 2 ಮೀಟರಷ್ಟು ನಾನು ಸೀರೆಯ ಸೆರಗನ್ನು ಮಾಡ್ಕೋತಾ ಇದ್ದೀನಿ। ಈಗ ಸೀರೆಯ ಸೆರಗು ರೆಡಿ ಆಗಿದೆ, ಇದನ್ನು ನಾನು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ। ಈಗ ನಾವು ಸೀರೆಯ ನೆರಿಗೆನ ಮಾಡ್ಕೊಳ್ಳೋಣ। ಸೀರೆಯ ನೆರಿಗೆ ಮಾಡುವಾಗ ಫಸ್ಟ್ ಪ್ಲೇಟ್ ಬಂದು ಮೇಲೆ ಬರೋ ತರ ಪ್ಲೇಟ್ನ ಮಾಡ್ಕೋತಾ ಇದ್ದೀನಿ। ಪ್ಲೇಟ್ಸ್ ಬಂದು ಮೀಡಿಯಂ ಆಗೇ ಇರಲಿ, ತುಂಬ ಚಿಕ್ಕ ಪ್ಲೇಟ್ಸ್ ಕೂಡ ಬೇಡ ಆ್ಯಂಡ್ ತುಂಬ ದೊಡ್ಡದಾಗೂ ಬೇಡ। ದೊಡ್ಡದಾಗಿ ಮಾಡಿದ್ರೆ ಪ್ಲೇಟ್ಸ್ ಕಡಿಮೆ ಆಗುತ್ತೆ ಆ್ಯಂಡ್ ತುಂಬ ಚಿಕ್ಕದಾಗಿ ಮಾಡಿದ್ರೆ ದೇವರಿಗೆ ಉಡಿಸ್ಬೇಕಾದ್ರೆ ಆ ಪ್ಲೇಟ್ಸ್ ಮಧ್ಯ ಗ್ಯಾಪ್ ಕ್ರಿಯೇಟ್ ಆಗಲ್ಲ, ಒಂದೇ ರೀತಿ ಕಾಣಿಸುತ್ತೆ। ಅದಕ್ಕೋಸ್ಕರ ಒಂದು ಮೀಡಿಯಂ ಸೈಜಲ್ಲಿ ಈ ರೀತಿ ಪ್ಲೇಟ್ಸ್ನ ಮಾಡ್ಕೋಬೇಕಾಗುತ್ತೆ। ಇದು ಕೂಡ ಪ್ಲೇಟ್ಸ್ ಆಚೆ ಬರದೇ ಇರೋ ರೀತಿ ಕ್ಲೀನಾಗಿ ಒಂದ್ರ ಮೇಲೊಂದು ಮಾಡ್ಕೋಬೇಕಾಗುತ್ತೆ। ಈಗ ಪ್ಲೇಟ್ಸ್ನ ಮಾಡ್ಕೊಂಡಾಗಿದೆ, ಎಡ್ಜಸ್ ಎಲ್ಲ ಸರಿ ಮಾಡ್ತಾ ಒಂದು ಕ್ಲಿಪ್ನ ಯೂಸ್ ಮಾಡ್ಕೊಂಡು ಸೆಕ್ಯೂರ್ ಮಾಡಿ ಇಟ್ಕೋತಾ ಇದ್ದೀನಿ। ಆ್ಯಂಡ್ ಅದೇ ರೀತಿ ಇನ್ನೊಂದು ಎಡ್ಜಲ್ಲಿ ಕೂಡ ಸಮ ಮಾಡಿ ಒಂದು ಕ್ಲಿಪ್ನ ಯೂಸ್ ಮಾಡ್ತಾ ಇದ್ದೀನಿ। ಈಗ ಮಧ್ಯಭಾಗದ ನೆರಿಗೆಗಳನ್ನ ಸರಿ ಮಾಡ್ಕೊಳ್ಳೋಣ। ನೀವು ಕ್ಲಿಪ್ನ ಹಾಕೋಬೇಕಾದ್ರೆ ಈ ರೀತಿ ಒಂದು ಕೆಳಗಡೆ ನೆರಿಗೆನ ಬಿಟ್ಟು ಹಾಕಬೇಕಾಗುತ್ತೆ। ಈ ರೀತಿ ಓಪನ್ ಮಾಡಿದಾಗ ಇಲ್ಲಿ ಮೇಲೆ ಈ ಥರ ಕಾಣಿಸ್ಬೇಕು। ಕೆಳಗಡೆ ಒಂದು ನೆರಿಗೆನ ಬಿಟ್ಟು ಕ್ಲಿಪ್ನ ಹಾಕ್ಕೊಳ್ಳಿ। ಈಗ ಇದು ರೆಡಿ ಆಗಿದೆ, ನಾವು ಕಳಶಕ್ಕೆ ಸೀರೆ ಉಡಿಸೋಣ। ಫಸ್ಟ್ ನೀವು ಸೀರೆಯ ನೆರಿಗೆನ ತಗೊಂಡು ಕೋಲೇನು ಕಟ್ಟಿರ್ತೀರಲ್ಲ ಅದ್ರ ಕೆಳಗಡೆಯಿಂದ ಸೀರೆ ನೆರಿಗೆಗಳನ್ನು ಹಿಡಿದು ಒಂದು ದಾರನ ಕಟ್ಕೋಬೇಕಾಗುತ್ತೆ। ಸೀರೆ ನೆರಿಗೆ ಹಿಡಿಯುವಾಗ ನಿಮಗೆ ಟೂ ಸ್ಟೆಪ್ ಬೇಕಾಗಿರುತ್ತಲ್ಲ, ಅದಕ್ಕೆ ಒಂದು ನೆರಿಗೆ ಕೆಳಗಡೆ ಬರಬೇಕು, ಅದ್ರ ಮೇಲೆ ನಿಮಗೆ ಎಷ್ಟು ಅಂತರ ಬೇಕೋ ಅದನ್ನು ನೋಡ್ಕೊಂಡು ಎರಡನೇ ಸ್ಟೆಪ್ನ ನೀವು ಹಾಕ್ಕೋಬೇಕಾಗುತ್ತೆ। ನೋಡಿ, ಈ ಥರ ಒಂದು ಉದ್ದ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಮೇಲೆ ಮಾಡ್ಕೊಂಡು ಈಗ ನಾನು ದಾರನ ಕಟ್ತಾ ಇದ್ದೀನಿ। ನೀವು ಸೆರಗೇನು ಮಾಡ್ಕೊಂಡಿರ್ತೀರ ಅದ್ರ ಮಧ್ಯದಿಂದ ಈ ರೀತಿ ದಾರನ ತಗೊಂಡು ದಾರನ ಕಟ್ಟಬೇಕಾಗುತ್ತೆ। ದಾರನ ಟೈಟಾಗಿ ಕಟ್ಕೋಬೇಕಾಗುತ್ತೆ। ಈಗ ನಾವು ಸೀರೆ ನೆರಿಗೆಗಳನ್ನ ಸರಿ ಮಾಡ್ಕೊಳ್ಳೋಣ। ಈಗ ನಾನು ಕ್ಲಿಪ್ನ ರಿಮೂವ್ ಮಾಡ್ಕೊಂಡು ಸೀರೆ ನೆರಿಗೆಗಳನ್ನ ಸರಿ ಮಾಡ್ಕೋತಾ ಇದ್ದೀನಿ। ಈ ರೀತಿ ಎಲ್ಲ ಪ್ಲೇಟ್ಸ್ನೂ ಸರಿ ಮಾಡ್ಕೋಬೇಕಾಗುತ್ತೆ, ಕೆಲವು ಪ್ಲೇಟ್ಸ್ ಒಳಗಡೆ ಹೋಗ್ಬಿಟ್ಟಿರುತ್ತೆ। ನಿಧಾನಕ್ಕೆ ಕೈಯಿಂದ ಉಜ್ಜುತ್ತಾ ಎಲ್ಲ ಪ್ಲೇಟ್ಸ್ ಆಚೆ ಕಾಣೋ ರೀತಿ ಕೂರಿಸ್ಕೊಳ್ಬೇಕಾಗುತ್ತೆ। ಈಗ ಮೇಲ್ಗಡೆ ಭಾಗ ಬಂದು ಈ ಕಡೆ ಟರ್ನ್ ಆಗಿದೆ, ಸೊ ನಾವು ಒಂದೇ ಕಡೆ ಎಲ್ಲ ಪ್ಲೇಟ್ಸು ಕಾಣೋ ರೀತಿ ಈ ರೀತಿ ತಿರುಗಿಸ್ಕೊಂಡು ನಾನು ನೆರಿಗೆಗಳನ್ನ ಸರಿ ಮಾಡ್ಕೋತಾ ಇದ್ದೀನಿ। ಈಗ ಫಸ್ಟ್ ಪ್ಲೇಟ್ ಏನಿದೆ ಅದು ಕಂಪ್ಲೀಟಾಗಿ ಸೀರೆ ಕವರ್ ಆಗೋ ಥರ ಈ ರೀತಿ ತೆಗೆದು ಒಂದು ಪಿನ್ನನ ಹಾಕೋತಾ ಇದ್ದೀನಿ।
ಸುತ್ತ ಈ ರೀತಿ ಕವರ್ ಮಾಡ್ಕೊಂಡು ಪಿನ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಈಗ ಪ್ಲೇಟ್ಸ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿದೆ ನೋಡಿ. ಈ ರೀತಿ ಟೂ ಸ್ಟೆಪ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಕಾಣಿಸೋ ರೀತಿ ಇರಬೇಕು. ಈಗ ನಾವು ಸೀರೆಯ ಸೆರಗನ್ನ ಮಾಡ್ಕೊಳ್ಳೋಣ. ಸೀರೆ ಸೆರಗ ನಾವು ಮಾಡ್ಕೊಂಡಾಗ ಕೆಳಗಡೆ ಭಾಗ ಏನು ಬರುತ್ತೆ, ನಾವು ಏನು ಕೋಲನ್ನು ಕಟ್ಟಿರ್ತೀವಲ್ಲ ಅದ್ರ ಕೆಳಗಡೆಯಿಂದ ತಗೊಂಡು ಮೇಲೆ ಸೆರಗು ಮೇಲೆ ಭಾಗ ಬರುತ್ತಲ್ಲ ಅದನ್ನು ಈ ರೀತಿ ಹಾಕ್ಕೋಬೇಕಾಗತ್ತೆ. ನಾವು ದುಪ್ಪಟ್ಟನ ಹಾಕ್ಕೊಂಡಾಗ ಯಾವ ರೀತಿ ಮೇಲೆ ನಾವು ದುಪ್ಪಟ್ಟ ಹಾಕ್ಕೊಂಡು ಹಿಂದೆ ಯಾವ ಥರ ಬರುತ್ತಲ್ಲ ಅದೇ ರೀತಿ ಈ ಸೆರಗನ್ನು ಮಾಡ್ಕೋಬೇಕಾಗತ್ತೆ. ಈಗ ಇನ್ನೊಂದು ಕಡೆ ಸೆರಗನ್ನು ಹಾಕಿ ಕೆಳಗಡೆ ಬಿಡ್ತಾ ಇದ್ದೀನಿ. ನಾವು ದುಪ್ಪಟ್ಟ ಹಾಕ್ಕೊಂಡಾಗ ಯಾವ ರೀತಿ ಕಾಣಿಸುತ್ತೆ ಅದೇ ರೀತಿ ಈ ಸ್ಯಾರಿನ ನಾನು ಡ್ರಾಪ್ ಮಾಡ್ತಾ ಇರೋದು. ಈಗ ನೋಡಿ ಪರ್ಫೆಕ್ಟ್ ಆಗಿದೆ. ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಸೀರೆಯ ಸೆರಗಿನ ಕೆಳಗೆ ಭಾಗ ಈ ರೀತಿ ಬರಬೇಕು ಆ್ಯಂಡ್ ಮೇಲ್ಗಡೆ ಸೀರೆ ನಾವು ಮೇಲೆ ಯಾವ ರೀತಿ ಉಡ್ಕೋತೀವಲ್ಲ ಪ್ಲೇಟ್ಸ್ ಡೌನ್ ಫೇಸಿಂಗಲ್ಲಿ ಬರಬೇಕು. ಈಗ ಇಲ್ಲಿ ನಾವು ವಿ ಶೇಪ್ ಬರೋ ರೀತಿ ಹೀಗೆ ಮಾಡ್ಕೋತಾ ಇದ್ದೀನಿ. ಈಗ ಸೆರಗನ್ನು ಸರಿ ಮಾಡ್ಕೊಂಡು ಒಂದು ಪಿನ್ನ ಹಾಕೋತಾ ಇದ್ದೀನಿ. ಈಗ ಕಂಪ್ಲೀಟಾಗಿ ಸೀರೆ ಉಡಿಸಿ ಆಗಿದೆ. ಈ ಕ್ಲಿಪ್ನೆಲ್ಲ ರಿಮೂವ್ ಮಾಡ್ಕೊತ ದೇವರಿಗೆ ಒಡವೆನೇ ಹಾಕಿ ಅಲಂಕಾರ ಮಾಡ್ಕೊಳ್ಳೋಣ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಇನ್ನು ಮುಂದೆ ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ನಿಮ್ಮ ಎನ್ಕರೇಜ್ಮೆಂಟ್ ನನಗೆ ಉತ್ಸಾಹ ಕೊಡುತ್ತೆ ಇನ್ನೂ ಹೊಸ ವೀಡಿಯೋಸ್ನ ಮಾಡೋದಕ್ಕೆ. ಥ್ಯಾಂಕ್ ಯು.